ನೀರಿನ ಕೊರತೆ ಉಂಟು ಅಂತ ಹೇಳಿ ಟಿವಿ ಅವರೇ ಸ್ವಲ್ಪ ಹೇಳ್ಕೊಂಡು ಬಟ್ ಇವರು ಹೌಸ್ ಹೋಲ್ಡ್ ಕನೆಕ್ಷನ್ ಕೊಡದೇ ಇರೋದ್ರಿಂದ ನಾವು ಅವರಿಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಸುಮಾರು ಒನ್ ಅಂಡ್ ಹಾಫ್ ಮಂತ್ ಇಂದ ಫಾಲೋಅಪ್ ಮಾಡ್ತಾ ಇದ್ದೆ. ಮನೆ ಸಿಇಒ ಅವರಿಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತು ನಾವೆಲ್ಲ ಇರುವಂತ ಓಪನ್ ವೆಲ್ತ್ ಅನ್ನು ಫುಲ್ ತೆಗೆದಿದೆ ಕಂಟ್ರಿ ಓನ್ ಫಂಡಿಂದ. ಈ ಒಂದು ಸ್ಕೂಲ್ ಓಪನ್ ಆಗ್ತಿದೆ ಅಂದ್ರೆ ಸ್ಕೂಲ್ ಇದು ಓಪನ್ ವೆಲ್ ಕೂಡ ನಾವು ರೀಸೆಂಟ್ ಮಾಡಿ ಈಗ ಇದರಲ್ಲಿ ಇರೋದು ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಒಂದು ವರ್ಕ್ ಆಗಿದೆ, ಒಂದೊಂದು ವರ್ಕ್ ಟೆಂಡರ್ ಆಗಿದೆ, ಬಟ್ ಅವ್ರು ಬಂದು ಇನ್ನೂ ವರ್ಕ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇಮೇಲೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೇಳಿದ್ದೇವೆ, ನೋಟಿಸ್ ಹೋಗಿರ್ತಾರೆ. ಈಗ ಅವರಿಗೆ ಫೋನ್ ಮಾಡ್ತಾ ಇದ್ದೇವೆ, ಬರ್ತೇವೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇಲ್ಲ. ಗ್ರಾಮ ಪಂಚಾಯತ್ನ ಕೋಡಿ ಬೆಂಗ್ರೆ 6 ಕಿಲೋಮೀಟರ್ ದೂರ ಕೆಮ್ಮಣ್ಣಿಂದ ವಾಟರ್ ಸಪ್ಲೈ ಆಗ್ತಾ ಇದೆ. ಕೆಮ್ಮಣ್ ಪಂಚಾಯತ್ನವರು ಆ ನೀರನ್ನ ಇತ್ತೀಚೆಗೆ ಯೂಸ್ ಮಾಡಲಿಕ್ಕೆ ಶುರು ಮಾಡೋದ್ರಿಂದ 2 ದಿನಕ್ಕೊಮ್ಮೆ ನೀರು ಕೊಡ್ಲಿಕ್ಕೆ ಆಗ್ತಾ ಇದೆ. ಇದನ್ನ ಸಿ ಅವರ ಗಮನಕ್ಕೆ ತಂದಿದ್ದೇವೆ ಮತ್ತು ಪುನಃ ಅದನ್ನು ಟ್ಯಾಂಕ್ ಮಾಡಿ ಕೊಟ್ಟಿದ್ದಾರೆ. ಹಿಂದೆ ಕೋಡಿ ಗ್ರಾಮ ಪಂಚಾಯತ್ ಆದ ಬಾವಿ ಅದನ್ನ ಡೀಪ್ ಮಾಡುವಾಗಿಲ್ಲ, ಉಪ್ನೀರು ಬರುವ ಸಾಧ್ಯತೆ ಇದೆ. ಆದ್ರಿಂದ ಕೋಡಿ ಬೆಂಗ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಈಗ ನವೀಕರಣ ವಿದ್ಯಾರ್ಥಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೊಸ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಕಾನ್ಫರ್ಮ್ ಮಾಡಿ ಮಾಡಿ ಪ್ರವೇಶ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಅವಕಾಶ ಉಂಟು? ಅದಕ್ಕೆ ಪ್ರೆಸೆಂಟ್ ಈಗ 51 ಸಂಖ್ಯೆ ಇದೆ ಸರ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ಎಸ್ ಸಿ ಮಕ್ಕಳೇ ಜಾಸ್ತಿ ಬಂದ್ರೆ ಅವ್ರನ್ನ ತಗೊಳ್ಳೋಕೆ ಪ್ರಾವಿಷನ್ ಮಾಡ್ಕೊಡ್ತಾರೆ. ಅದರ್ಸ್ ಮಕ್ಕಳಿದ್ರೆ ಬಿ ಸಿ ಎಂ ಹಾಸ್ಟೆಲ್ ಕೊಡ್ತಾರೆ. ಸಂಖ್ಯಾ ಬಲ ಅದರ್ಸ್ ಹೆಚ್ಚಿಗೆ ಇರುತ್ತೆ. ನಮ್ಮಲ್ಲಿ ಎಸ್ ಟಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಉದಾಹರಣೆ ಶಂಕರ್ ನಾಡದಲ್ಲಿ ಎಸ್ ಟಿ ಮಕ್ಕಳು ಜಾಸ್ತಿ ಬಂದ್ರೆ ಲಕ್ಷ ಜಾಸ್ತಿ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಇರುತ್ತೆ ಸರ್. ಎಲ್ಲ ಆನ್ಲೈನ್ ಅರ್ಜಿ ಸ್ವೀಕೃತ ಆದ್ಮೇಲೆ ಒಂದು ವ್ಯಾಲಿಡ್ ಇದು ನಾವು ಮಿಸ್ ಮಾಡಿ ಈ ವರ್ಷ ಬಿ ಸಿ ಎಂ ಗೆ ಎಷ್ಟು ಬಿ ಸಿ ಎಂ ಅಲ್ಲಿ ಕುಂದಾಪುರದಲ್ಲಿ 5 ಹಾಸ್ಟೆಲ್ಗಳು ಇದ್ದಾವೆ ಸರ್. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ 7 ಹಾಸ್ಟೆಲ್ ಉಂಟು, ಪ್ರೀ ಮೆಟ್ರಿಕ್ 5 ಹಾಸ್ಟೆಲ್ ಉಂಟು ಸರ್. ಅದರಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಈಗ ಸದ್ಯಕ್ಕೆ ಪಿ ಯು ಸಿ ಸೀಟ್ಗಳು ಮಾತ್ರ ಖಾಲಿ ಇರೋದು, 95 ಸೀಟ್ ಖಾಲಿ ಉಂಟು. ಅದೇ ರೀತಿ ಪ್ರೀ ಮೆಟ್ರಿಕ್ ಅಲ್ಲಿ 52 ಸೀಟ್ಗಳು ಖಾಲಿ ಇದ್ದಾವೆ. ಅದು ಸಹ ಆನ್ಲೈನ್ ಮೂಲಕ ಮಕ್ಕಳು ಅರ್ಜಿಯನ್ನು ಸಲ್ಲಿಸಬೇಕು ಸರ್. ಇನ್ನೂ ಅದರ ಬಗ್ಗೆ ಯಾವುದೇ ನೋಟಿಫಿಕೇಶನ್ಗಳು ಬಂದಿಲ್ಲ. ಜೂನ್ ಕೊನೆಯಲ್ಲಿ ಸರ್
ದಾಖಲಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಟೋಟಲ್ ಎಷ್ಟು ರಿನಿವಲ್ ಮುನ್ನೂರ 344 ಪ್ರೀ ಮೆಟ್ರಿಕ್ ಅಲ್ಲಿ ಇದ್ದಾರೆ ಸರ್. 344 ಪೋಸ್ಟ್ ಮೆಟ್ರಿಕ್ ಅಲ್ಲಿ 946 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಈ ವರ್ಷ ಸರ್ ಈಗ ಡಿಗ್ರಿ ಸ್ಟೂಡೆಂಟ್ಸ್ ಹೋಗಿಲ್ಲ, ಪಿಯುಸಿಯಲ್ಲಿ 95 ಸ್ಟೂಡೆಂಟ್ಸ್ ಅನ್ನ ಅಡ್ಮಿಷನ್ ತಗೊಳ್ಬಹುದು ಸರ್. ಹಾಂ, ಪ್ರೀ ಮೆಟ್ರಿಕ್ ಅಲ್ಲಿ 52 ಸ್ಟೂಡೆಂಟ್ಸ್ ಅನ್ನ ತಗೊಳ್ಬಹುದು ಸರ್. ಬಿಸಿಎಂ ಅಲ್ಲಿ ಸರ್ ಸರ್ ಪ್ರೀ ಮೆಟ್ರಿಕ್ ಈಗ ಸಂಬಂಧಪಟ್ಟ ಹಾಗೆ ಎದುರು ಉಂಟು ಸರ್, ಅಮಾಸೆ ವೇಲು ಮತ್ತೆ ಕುಂದಾಪುರ. ಕುಂದಾಪುರದಲ್ಲಿ ಬಾಯ್ಸ್ ಒಂದು ಉಂಟು ಸರ್, ಗರ್ಲ್ಸ್ ಒಂದು ಉಂಟು. ಪೋಸ್ಟ್ ಮೆಟ್ರಿಕ್ ಅಲ್ಲಿ ಕುಂದಾಪುರ ಮೂಲ, ಕುಂದಾಪುರ ವಿಭಜಿತ, ಶಂಕರ ನಾರಾಯಣ, ಹಂಗಳೂರು ಇಲ್ಲಿ ಹಾಸ್ಟೆಲ್ಗಳು ಉಂಟು ಸರ್. ಪ್ರಿಕಾಷನರಿಯಾಗಿ ಎಲೆಕ್ಷನ್ ಟೈಮ್ನಲ್ಲಿ ಸರ್ ಎಲೆಕ್ಷನ್ ನಡೆಯುವ ಸಂದರ್ಭ ಅಕ್ಷರ ದಾಸೋಹಿಗೆ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ಆ ಸಂದರ್ಭದಲ್ಲಿ ನಾವು ನೀರಿನ ಸಿದ್ಧತೆ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ ಟೀಚರ್ಸ್ಗೆ ಹೇಳಿದ್ದೀವಿ ಸರ್. ಮತ್ತು ಮಕ್ಕಳಿಗೆ ಈ ಸಂದರ್ಭದಲ್ಲಿ ನೀರನ್ನು ಮಕ್ಕಳು ತರ್ತಾರೆ ಸರ್, ಮನೆಯಿಂದ ಕುಡಿಲಿಕ್ಕೆ ಮಾತ್ರವಾಗಿ. ಯಾಕಂದರೆ ಈಗ ನಮ್ಮಲ್ಲಿ ಇರುವಂಥ ಬಾವಿಯಿಂದ ನೀರು ಸುಮಾರು 2 ತಿಂಗಳಿಂದ ನೀರು ತೆಗೆದಿರೋದಿಲ್ಲ. ತಕ್ಷಣದ ನೀರನ್ನು ನಾವು ಬಳಸಲಿಕ್ಕೆ ಹೋದಂತ ಕುಡಿಲಿಕ್ಕೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಆ ನೀರನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಸರ್. ಮತ್ತು ಇನ್ನು ಅಡುಗೆಗೆ ಇರ್ತಿಲ್ಲ ಸಂಬಂಧಪಟ್ಟಂಗೆ ನಮಗೆ ಚೆನ್ನಾಗಿರುವಂಥ ವಸ್ತುಗಳಂಥದ್ದನ್ನು ನಾವು ಬಳಕೆ ಮಾಡ್ತೀವಿ ಸರ್ ಬಾವಿಗಳಲ್ಲಿ. ಅದಿಲ್ಲ ಅಂತಂತಂದಾಗ ನಾವು ಗ್ರಾಮ ಪಂಚಾಯತಿಯಿಂದ ಅದನ್ನು ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈವರೆಗೂ ನಮ್ಮ ಶಾಲೆಯಲ್ಲಿ ಯಾವುದೇ ಟೀಚರ್ಸ್ ನಮಗೆ ಕೊರತೆ ಆಗಿದೆ, ಯಾವಾಗ ಬಂದಿಲ್ಲ ಸರ್. ಎರಡು ಶಾಲೆಗಳು ಮಾತ್ರ ಹೇಳಿದ್ರು ಸರ್ ಒಪ್ಪಾಣಿ ಆ ಭಾಗದಲ್ಲಿ, ಅದನ್ನು ನಾನು ಗ್ರಾಮ ಪಂಚಾಯತಿಗೆ ಪತ್ರವನ್ನು ಕೊಡಿ, ಅವ್ರ ಕಡೆಯಿಂದ ನೀರು ಈಗಾಗಲೇ ಟ್ಯಾಂಕರ್ ಕೊಟ್ಟು ಅನಿವಾರ್ಯ ಸರ್. ಅನಿವಾರ್ಯ ಅವ್ರ ಕ್ರೌಡ್ ಇದ್ದರೆ ನಾವು ಪ್ರೊವಿಷನ್ ಮಾಡ್ಕೋಬೇಕು ಸರ್. ಒಂದು ಈ ಬೋರ್ಡ್ ಹೈಸ್ಕೂಲ್ನಲ್ಲಿ ಸುಮಾರು 650 ಮಕ್ಕಳು ಇದ್ದಾರೆ ಸರ್. ಅಲ್ಲಿದ್ದಂಥ ಬಾವಿ ಸಂಪೂರ್ಣವಾಗಿ ಡ್ರೈ ಆಗಿದೆ. ಅದು ನೀರಿನ ಕೊರತೆ ಇರೋದ್ರಿಂದ ಲಾಸ್ಟ್ ಒಂದು ಟ್ಯಾಂಕರಲ್ಲಿ ನಗರಸಭೆಯಿಂದ ಹೊಡೆಸ್ಕೊಟ್ಟಿದ್ದಾರೆ. ಬಟ್ ಈಗ ನಾಳೆ ಎಲ್ಲ ಮಕ್ಕಳು ಬರೋದ್ರಿಂದ ಒಂದು ಟ್ಯಾಂಕರ್ ಸಾಕಾಗಲಿಕ್ಕಿಲ್ಲ ಸರ್. ಜೂನಿಯರ್ ಕಾಲೇಜಲ್ಲಿ 800-900 ಮಕ್ಕಳು ಇದ್ದಾರೆ ಸರ್. ಮತ್ತು ನಮ್ಮಲ್ಲಿ 600-1,000 ಮಕ್ಕಳು ಆಗ್ತಾರೆ ಸರ್. ಸೊ ಹಾಗಾಗಿ ಪುರಸಭೆಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ನಮ್ಮ ಮಾತಾಡಿದ್ದೀವಿ ಸರ್ ಚೀಫ್ ಆಫೀಸರ್ ಹತ್ರ. ಇವತ್ತು ಡಿಸೆಂಬರ್ ಮೀಟಿಂಗ್ ಇತ್ತು ನನಗೆ ಮುಗಿಸ್ಕೊಬೋದು, ಇವತ್ತು ನಾನು ಅದು ಪ್ರೊವಿಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೆ ಸರ್. ಆಲ್ಟರ್ನೇಟಿವ್ ವ್ಯವಸ್ಥೆ ನಾವು ಮಾಡ್ಕೊಂತ ನೀವು ಸರ್, ಮಕ್ಕಳಿಗೆ ಕುಡಿಲಿಕ್ಕೆ ಮಾತ್ರ ಮನೆಯಿಂದಲೇ ತರ್ತಾರೆ ಸರ್. ಅದು ಮಧ್ಯದಲ್ಲಿ ಪ್ರೊವಿಷನ್ ಮಾಡಿ, ಯಾಕಂದರೆ ಹೊಸ ನೀರು ಮಳೆ ಬಿದ್ದಂಥ ತಕ್ಷಣ ನೀರು ಬಳಕೆ ಮಾಡಿದರೆ ಕೆಮ್ಮಾಗ ಸಾಧ್ಯತೆ ಇರುತ್ತೆ ಮತ್ತು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ವ್ಯವಸ್ಥೆ ಮಾಡಿದೆ ಸರ್. ನೆಕ್ಸ್ಟ್ ಅಕ್ಷರದಾಸ ಅವರ ಸಿದ್ಧತೆಯನ್ನು ಶಾಲೆ 29ರಿಂದ ಪ್ರಾರಂಭ ಆಗಿ 29-30 ಶಿಕ್ಷಕರು ಬರ್ತಾರೆ. ಒಂದೇ ತಾರೀಕಿನ ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಶಾಲೆಗಳು ಸಹ ಪ್ರಾರಂಭ ಆಗಿದೆ ಸರ್. ನಾವು ಅದನ್ನು ಹೇಳಿದ್ವಿ, ಎಲ್ಲರೂ ಅಂಥ ಸಮಸ್ಯೆಯನ್ನು ತೊಂದರೆ ಇತ್ತು ಅಂತ ದಯವಿಟ್ಟು ನಾವು ಗಮನಕ್ಕೆ ಮತ್ತು ಪಿಡಿಯೋ ಅವ್ರ ಗಮನ ಕ್ರಮಾನ ಅಂತ ಇದ್ವಿ. ನನಗೆ ಎಸ್ ಎಸ್ ಐ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು ಸರ್. ಅವತ್ತು ಸಹ ಡೈರೆಕ್ಷನ್ ಕೊಟ್ಟಿದ್ದಾರೆ ಪಿಡಿಯೋದಲ್ಲಿ ಪಂಚಾಯತಿ ಅವಸ್ಥೆಯನ್ನು ಮಾಡಿದ್ವಿ, ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಒಂದು 3 ತಿಂಗಳಿಂದ ನಾವು ಟಿ ಪಿ ತಗೊಂಡು ಓಡಿಸಿದ್ವಿ. ಆದರೆ ಅಲ್ಲಿ ಬಾಣಕಟ್ಟೆಯಿಂದ ಶಂಕರ್ ಮಾಡಲಿಕ್ಕೆ ಬರುವಂಥ ಮಕ್ಕಳು ಯಾರು ಇಲ್ಲ ಸರ್. ಬಾಣಕಟ್ಟೆಯಿಂದ ಅಥವಾ ಇಂಪು ಕ್ರಾಸಲ್ಲಿ ಮಕ್ಕಳು ಇಲ್ಲಿ ಕುಂದಾಪುರ ಕಾಲೇಜಿಗೆ ಬರ್ತಾ ಇದ್ದೀವಿ. ಕೆಂಪು ಕ್ರಾಸಿಂದ ಶಂಕರನಾಡ ಹೋಗ್ಲಿಕ್ಕೆ ನಮ್ಗೆ ಆಲ್ರೆಡಿ ಒಂದು ಬಸ್ ಇದೆ ಸರ್. ಮತ್ತೆ ತೋಡ ಬೈಕ್ ಬಸ್ ಅಂತ ಅಲ್ಲಿ ಇದ್ದಾರೆ. ಅಲ್ಲಿಂದ ಬಸ್ ತಂದು ನಾವು ಶಂಕರನಾಡ ಇದು ಮಾರುಕಟ್ಟೆಗೆ ಕಳಿಸಿ ಅಲ್ಲಿಂದ ಇದು ಕಳಿಸ್ತೀವಿ ಶಂಕರನಾಡ. ಅಲ್ಲಿ ತೋಡ ಬೈಲು ಈಗೇನು ನಾವು ಕನೆಕ್ಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಸರ್ ಬಸ್. ಮತ್ತೆ ನೆಂಪುಯಿಂದ ಯಾರಾದರೂ ಮಕ್ಕಳು ಶಂಕರನಾಡ ಬರಬೇಕಂತಂದ್ರೆ ಅವ್ರಿಗೂ ಬಸ್ ಎಲ್ಲ ಸಿಗುತ್ತೆ. ಮಾರುಕಟ್ಟೆಯಿಂದ ಮ್ಯಾಕ್ಸಿಮಮ್ ಎಲ್ಲ ಮಕ್ಕಳು ಈ ಕಡೆ ಪುನಃ ಕೊಡಿಸೋ ಬಸ್ ಎಲ್ಲ ಧರ್ಮಸ್ಥಳ ಬಸ್ ಒಂದು ಸರ್ಕಾರಿ ಬಸ್ ಮೊದಲು ಇತ್ತು. ನೇರವಾಗಿ ಅಂದ್ರೆ ಸಬ್ಸಿಡಿ ಕಳೆದುಬಿಟ್ಟು ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಈ ಸಲ ಡಿಬಿಟಿ ಇದ್ರು ಅಂದ್ರೆ ಫುಲ್ ಅಮೌಂಟ್ ಪೇ ಮಾಡಿ ಅದಾದಂತರ ಡಿಬಿಟಿ 35 ರುಪೀಸ್ ಆಗಿ ಅವರಿಗೆ ಅದೇ ಖಾತೆಗೆ ಸಹಾಯಧನ ಜಮೆ ಮಾಡುವ ಯೋಜನೆ ಬಂದಿದೆ ಸರ್ ಈ ವರ್ಷದಿಂದ. ಅದ್ರ ಪ್ರೊಸೆಸ್ ಆಗ್ತಾ ಇದೆ. ಮತ್ತೆ ಬಿಟ್ಟರೆ ಮಸೇಶ ಯೋಜನೆ ಇರಲಿ, ಮಸೇಶ ಯೋಜನೆಯಲ್ಲಿ ನಮ್ಮ ಕಚೇರಿ ವ್ಯಕ್ತಿಗೆ 122 ಮನೆಗಳು ಬೆನಿಫಿಷಿಯಲ್ ಸೆಲೆಕ್ಷನ್ ಆಗಿತ್ತು. ಅದರಲ್ಲಿ ಡಾಕ್ಯುಮೆಂಟ್ ಕೊಟ್ಟ ಪ್ರಕಾರ 95 ಬೆನಿಫಿಷಿಯರ್ ಅಪ್ರೂವಲ್ ಆಗಿದೆ ಸರ್. ಅದರಲ್ಲಿ 35 ಮನೆ ಇನ್ಸ್ಪೆಕ್ಷನ್ ಆಗಿದೆ. 9 ಕಂಡಕ್ಟ್ ಬಂದ್ರಿಂದ ನಿಮಗೆ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಈಗ ಇನ್ಸ್ಪೆಕ್ಷನ್ ಮಾಡಿ ಉಳಿದಿರೋ ಮನೆಗಳಿಗೆ ಖಾತೆ ನಾಣಿ ಜಾಮೀನು ಕಳಿಸ್ತೀನಿ. ಸ್ಕಾಲರ್ಶಿಪ್ ಕೊಡುವಂತದ್ದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್. ನಮ್ಮಲ್ಲಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅದು ಪೆಂಡೆನ್ಸ್ ಇಲ್ಲ ಸರ್. ಲಾಸ್ಟ್ ಇರೋ ಆಧಾರ್ ಪೆಂಡೆನ್ಸ್ ಇರೋದ್ರಿಂದ ಪೆಂಡಿಂಗ್ ಇತ್ತು. ಹತ್ರ ಡಿಸ್ಟ್ರಿಬ್ಯೂಷನ್ ಆಗಿದೆ.
ಎಂಒ4 ಮಾತ್ರ ಬಂದಿದೆ. ಇನ್ ಉಮಾ ಮತ್ತೆ ಜ್ಯೋತಿ, ಅದಂದ್ರೆ ಜ್ಯೋತಿ ಬೇಗ ಬರುವಂತದ್ದು, ಅದು ನೆಕ್ಸ್ಟ್ ಈಗ ತರಿಸ್ತಾ ಇದೆ ಸರ್ ಇದೊಂದ್ಸಲ ಹೋದ್ಮೇಲೆ. ಮತ್ತೆ ಸುಣ್ಣ ಈಗ ಆಲ್ರೆಡಿ ಸ್ಟಾಕ್ ಇದೆ ಲಾಸ್ಟ್ ಇಯರ್ದು, ಇನ್ ಹೊಸದು ಎಲ್ಲ ರೇಟ್ ಕಾಂಟ್ರಾಕ್ಟ್ ಆದ್ಮೇಲೆ ಬರಬೇಕಾಗಿದೆ ಉಳ್ದದ್ದು. ಇವನ್ ಮೆಕನೈಸೇಷನ್ ಅದೆಲ್ಲ ಇದಾದ ಕೂಡಲೇ ಮತ್ತೆ ಬರ್ತದೆ ಸರ್, ಗ್ರಾಂಟ್ಸ್ ಬಂದ ಹಾಗೆ ಅದನ್ನ ಮಾಡ್ತಾ ಇದ್ದೆ. ಈಗ ಇಲ್ಲೂ ಸಹ ಎಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಯೇ ಕೊಡುವಂಥದ್ದು, ಅಂದರೆ ಟ್ರಾನ್ಸ್ಪರೆನ್ಸಿ ಇರಲಿ, ಯಾವುದು ಮಿಕ್ಸ್ ಆಗಬಾರ್ದು, ಕೆಲವು ಕಡೆ ಎಲ್ಲ ಬೇರೆ ತಗೊಂಡವ್ರೆ ತಗೊಳ್ತಾರೆ, ಈ ರೀತಿ ಕಂಪ್ಲೇಂಟ್ ಇತ್ತು. ಹಾಗಾಗಿ ಈಗ ಕ್ಯೂ ಆರ್ ಕೋಡ್ ಎಲ್ಲರಿಗೂ ಹೋಗ್ತಾ ಇಲ್ಲ. ಹೌದು, ಈಗ ಕ್ಯೂ ಆರ್ ಕೋಡ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಅಂದ್ರೆ ಒಂದ್ಸಲ ತಗೊಂಡ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿನೇ ಕೊಡ್ಬೇಕು, ಅವಾಗ ನಮ್ಗೆ ಅದ್ರ ಎಲ್ಲ ಡೀಟೇಲ್ಸು ಅದರಲ್ಲಿ ಇರ್ತದೆ. ಸೀಟ್ಸ್ ಇದು ಅಂದ್ರೆ ಯಾವುದು ಅಡಲ್ಟ್ರೇಷನ್ ಆಗಬಾರ್ದು ಅಂತ ಇದನ್ನ ಮಾಡ್ತಾ ಇದ್ದಾರೆ. ಇದೆ ಸರ್ ಈ ಸಲ ಆಕ್ಚುಲಿ ಹೋದ ವರ್ಷಕ್ಕಿಂತ ಹೆಚ್ಚೆ ಬೀಜ ಬಂದಿದೆ. ಈಗ ನೆಕ್ಸ್ಟ್ ಉಮಾ ಮತ್ತೆ ಜ್ಯೋತಿಗೂ ಕೂಡ ಇಂಡೆಂಟ್ ಹಾಕಿದೆ ನೆಕ್ಸ್ಟ್ ಬೇಕಿದ್ರೆ ಅಂತ, ಶಾರ್ಟ್ ಡ್ಯೂರೇಷನ್. ಅದಕ್ಕೆ ನಮಸ್ತೆ ಸರ್. ನಮ್ಮ ಇಲಾಖೆ ಸರ್ ಈಗ ಮೊದಲನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಸಹಾಯಧನ ಕೊಡ್ತೀವಿ ಸರ್. ಇದರಲ್ಲಿ ಸಾಮಾನ್ಯ ಫಲಾನುಭವಿಗಳಿಗೆ ಮೊದಲ 2 ಹೆಕ್ಟೇರ್ ತನಕ ಶೇಕಡ 75% ಸಹಾಯಧನ, ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಶೇಕಡ 90% ಸಹಾಯಧನ ನಾವು ಈಗ ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ಇದನ್ನ ಇಲಾಖಾ ಅನುಮೋದಿತ ಸಂಸ್ಥೆಗಳಿದೆ ಸರ್ ಹನಿ ನೀರಾವರಿ ಮಾಡುವಂತ, ಆ ಸಂಸ್ಥೆಗಳ ಮೂಲಕ ಅವರು ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ CDB ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ಯೋಜನೆಗಳಿದೆ ಸರ್, ಇದರಲ್ಲಿ ತೆಂಗು ಬೆಳೆಯ ಪುನಶ್ಚೇತನ ಕಾರ್ಯಕ್ರಮಗಳಿಗೆ ನಾವು ಅನುದಾನವನ್ನು ಕೊಡ್ತಾ ಇದ್ದೀವಿ. ಮತ್ತೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಪ್ರದೇಶ ವಿಸ್ತರಣಾ ಕಾರ್ಯಕ್ರಮ, ಮತ್ತೆ ಪುನಶ್ಚೇತನ ಕಾರ್ಯಕ್ರಮ, ಮತ್ತೆ ಯಾಂತ್ರೀಕರಣ ಕಾರ್ಯಕ್ರಮಗಳಿಗೆಲ್ಲ ನಾವು ಸಹಾಯಧನವನ್ನು ಕೊಡ್ತೀವಿ ಸರ್. ಅಲ್ಲದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಡಿಕೆ ತೋಟ ಮಾಡಲಿಕ್ಕೆ, ಗೇರು ತೋಟ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೂಡ ಸಹಾಯಧನವನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ಯಾವ್ದಾದ್ರು ಇಂಡಸ್ಟ್ರಿಯಲ್ ಅಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಗಳು ಮಾಡ್ಲಿಕ್ಕೆ ಕೂಡ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ನಾವು ಸಹಾಯಧನವನ್ನು ಕೊಡ್ತೀವಿ. ತಾವ್ ಹೇಳ್ದಂಗೆ ಅವ್ರು ಹೇಳ್ದಂಗೆ ನಾವು ಹಣ್ಣಿನ ಗಿಡ ಸೇಮ್ ಅದೇ ರೀತಿಯಲ್ಲಿ ನಾವು ಸಾಕಷ್ಟು ಹಣ್ಣಿನ ಗಿಡಗಳು ಹಾಗೂ ಟಿಂಬರ್ಗೆ ಉಪಯೋಗ ಆಗುವಂತಹ ಸಾಗುವಾನಿ ಗಿಡಗಳನ್ನು ಬೆಳೆಸಿದ್ದೀವಿ. ಸೊ ಎರಡು ರಿಕ್ವೈರ್ಮೆಂಟ್ ಮೀಟ್ ಮಾಡಕ್ ಬೆಳೆಸಿದ್ದೀವಿ. ಬಿಟ್ರೆ 150,000 ಗಿಡಗಳು ಈ ಸಲ ನಾಟಿ ಮಾಡ್ಲಿಕ್ಕೆ ಗುಂಡಿ ತಂದಿದ್ದೀವಿ. ಸೊ ಅದು ಈ ಸಲ ಮಳೆಗಾಲದಲ್ಲಿ ಆ ಗಿಡಗಳನ್ನ ನೆಟ್ಟಿವಿ ಸರ್. ಮತ್ತೆ ಆದಷ್ಟು ಕಾಡಿನ ಅಂಚಿನಲ್ಲಿ ನಾವು ಈ ಸಲ ಅಕೇಶ ಆಗ್ಲಿ ಯಾವ್ದು ತಗೊಂಡಿಲ್ಲ, ನಾವು ಹಣ್ಣಿನ ಗಿಡನೇ ತಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳು ಆದಷ್ಟು ಕಾಡಲ್ಲೇ ಇರಲಿ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ವಿ. ಸೊ ಅಕೇಶ ಗಿಡ ಯಾವುದೂ ಇಲ್ಲ ಸರ್. ಆದ್ರೆ ಶೆಲ್ಟರ್ ಬೆಲ್ಟ್ ಆಗಿ ನಾವು ಏನು ಕೋಸ್ಟಲ್ ಇದಿದೆ ಸರ್, ಸ್ವಲ್ಪ ಗಾಳಿಯ ಒಂದು ಒತ್ತಡ ಇರ್ತದೆ, ಹಂಗಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಗಾಳಿ ಗಿಡಗಳು ಮಾಡ್ತಾ ಇದೀವಿ. ಗಾಳಿ ಯಾವ ಗಿಡ? ಗಾಳಿ ಗಾಳಿ ಗಾಳಿಯ ನಿಮ್ದು ಸಾರ್ವಜನಿಕರಿಗೆ ಕೊಡ್ತೇವೆ. ಇದೇ ಸೇಮ್ ಅದೇ ಅದೇ ಸೇಮ್ ಅದೇ ನಮ್ಗೆ ಕುದಾಪುರ ನರ್ಸರಿಲು ಏನು ಎರಡು ಕಡೆಯಲ್ಲಿದೆ ಅಲ್ಲೂ ಅಪ್ಲೈ ಆಗ್ತದೆ. ಇದನ್ನೆಲ್ಲ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳುವ ಇದಲ್ಲ, ನಮ್ಮ ಗಮನಕ್ಕಿದ್ರೆ ನಾವು ಸಹ ಪ್ರಯತ್ನ ಮಾಡಬಹುದಲ್ಲ. ಸರ್ ಈಗ ನಮಗೆ ಕುಂದಾಪುರ ತಾಲೂಕಿಗೆ 52 ಸರ್ಕಲ್ ಬರ್ತದೆ ಸರ್, ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬರೀ 24 ಜನ ಮಾತ್ರ ಫೀಲ್ಡರ್ ಇದ್ದಾರೆ ಸರ್. ಹಾಗಾಗಿ ನಮಗೆ ಅರ್ಧಕ್ಕರ್ಧ ಇರೋದ್ರಿಂದ ಫೀಲ್ಡರು ಕೂಡ ನಮಗೆ ಸಮಸ್ಯೆ ಆಗ್ತಾ ಉಂಟು ಸರ್. ಅದರಲ್ಲಿ ಸ್ಟಾಫ್ ಕೂಡ ನನಗೆ 19 ಜನ ಏನಾಗಿದೆ ಅಂತ ಹೇಳಿದ್ರೆ ಬೈಂದೂರಲ್ಲಿ 8 ಜನ ಇದ್ದಾರೆ ಸರ್. AC ಆಫೀಸಲ್ಲಿ DC ಆಫೀಸಲ್ಲಿ ಎಲ್ಲ ಕಡೆ ಸ್ಟಾಫ್ ಹೋಗಿರೋದ್ರಿಂದ ನನಗೆ ಮಿನಿಮಮ್ 3 ಜನ ಆದರೆ ನನಗೆ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್ ತಾಲೂಕು ಆಫೀಸಲ್ಲಿ. ಹಾಗಾಗಿ ಸ್ಟಾಫ್ ಕೊರತೆ ಇರೋದ್ರಿಂದ ಸ್ವಲ್ಪ ನನಗೆ ವರ್ಕ್ ಮಾಡೋದು ಸ್ವಲ್ಪ ತುಂಬ ಟಫ್ ಅನ್ನಿಸ್ತಾ ಇದೆ ಸರ್. ಮತ್ತೀಗ ಕೆಲಾಮಿಟಿ ಬೇರೆ, ಒಬ್ಬೊಬ್ಬರಿಗೆ 4-5 ಸೆಕ್ಷನ್ ಇರೋದ್ರಿಂದ ವರ್ಕ್ ಎಫಿಷಿಯನ್ಸಿ ನಮಗೆ ತಗೊಳಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಈ ಎಲೆಕ್ಷನ್ ವರ್ಕಲ್ಲಿ ತುಂಬ ಕಷ್ಟ ಆಯಿತು ಸರ್ ಎಲೆಕ್ಷನ್ ವರ್ಕ್ ಮಾಡುವಾಗ. ಹಾಗಾಗಿ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಈಗ ಸ್ವಲ್ಪ ಕಷ್ಟ ಆಗೋದ್ರಿಂದ ಮಿನಿಮಮ್ 3 ಜನ ನಮ್ಮ ತಾಲೂಕು ಕಚೇರಿಗೆ ಭೇಟಿ ಆಗ್ತದೆ. ಡೆಪ್ರೆಷನ್ ಅಲ್ಲಿ 19 ಜನ ಹೊರಗಡೆ ಇದ್ದಾರೆ. ನೀವು DC ಅವರಿಗೆ ಲೆಟರ್ ಬರೆದು ಒಂದು ಕಾಪಿ ನಮಗೆ ಸಹ ಕೊಡಿ, ನಿಮ್ಮ ಬೇಡಿಕೆಯನ್ನು ನೀವು ಕೊಡ್ಬೇಕಲ್ಲ. ನಾನು AC ಅವ್ರ ಹತ್ರ ಮಾತಾಡಿದ್ದೇನೆ ಸರ್, ಮಾತಾಡಿದ್ದೇನೆ ಸರ್, DC ಅವ್ರ ಗಮನ ತಂದಿದ್ದೇನೆ. ನೆಕ್ಸ್ಟ್ ಏನಾದ್ರು ಮೀಟಿಂಗ್ ಮಾಡಿದ್ರೆ ಗಮನ ತಂದು ಒಂದು ಲೆಟರ್ ಬರೀತೇವೆ. ಹಾಗೆ ಒಟ್ಟು 9 ಇನ್ಸ್ಟಿಟ್ಯೂಷನ್ಗಳಿದೆ ಸರ್, ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ಹೊರತುಪಡಿಸಿ 3 ಜನ ಡಾಕ್ಟರ್ಸ್ ಇದ್ದೀವಿ 11 ಆಸ್ಪತ್ರೆಗೆ. ಸೊ ಒಬ್ಬ ಆಸ್ಪತ್ರೆ ಡಾಕ್ಟರ್ಗೆ 4 ಆಸ್ಪತ್ರೆ ಚಾರ್ಜ್ಗಳನ್ನು ಇಟ್ಕೋಬೇಕಾಗತ್ತೆ ಸರ್. ಈವನ್ ಮೊಬೈಲ್ ಕೂಡ ನಾನೇ ನೋಡ್ತಾ ಇದ್ದೀನಿ, ಆಸ್ಪತ್ರೆ ನಾನೇ ನೋಡ್ತಾ ಇದ್ದೀನಿ, ಸಹಾಯಕ ನಿರ್ದೇಶಕನಾಗಿ ನಾನೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೊ ಯಾಕೆಂದ್ರೆ ರಾಷ್ಟ್ರೀಯ ಕಾರ್ಯಕ್ರಮಗಳಾದಂಥ ನಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆ ಕಾರ್ಯಕ್ರಮ ಇರ್ಬೋದು, ಕಳಸರ್ತಿ, ಲಂಪಿ ಸ್ಕಿನ್ ಡಿಸೀಸ್ ಭಾಳ ತೊಂದರೆ ಕೊಡ್ತು ಸರ್. ಇಂಥ ಸಂದರ್ಭದಲ್ಲಿ ಲಸಿಕೆ ಕಾರ್ಯಕ್ರಮಗಳನ್ನು ಕಳಿಸ್ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ ಸರ್.
65,000 ಡೇಸ್ ಡೋರ್ ಸ್ಟೆಪಲ್ ಮಾಡಬೇಕಾದ್ರಿಂದ ಸಮಸ್ಯೆಗಳಿವೆ ಸರ್. ಅದನ್ನು ಹೊರತುಪಡಿಸಿದ್ರೆ ಬೇರೆ ಅಂತ ಇಲ್ಲ ಸರ್. ರಿಕ್ರೂಟ್ಮೆಂಟ್ ಇಲ್ಲದೆ ಎಷ್ಟು ವರ್ಷ ಆಯ್ತು ನಮ್ದು ಸರ್? ಪಶುವೈದ್ಯಾಧಿಕಾರಿಗಳ ರಿಕ್ರೂಟ್ಮೆಂಟ್ ಇಲ್ಲದೆ 7-8 ವರ್ಷ ಆಯ್ತು ಸರ್. ರಿಕ್ರೂಟ್ಮೆಂಟ್ ಹೊಸ ರಿಕ್ರೂಟ್ಮೆಂಟ್ ಆಗಿದೆ. ಈವನ್ ಔಟ್ಸೋರ್ಸ್ ಅಟೆಂಡರ್ ಹುದ್ದೆಗಳೇ ಇಲ್ಲ ಸರ್. ಯಾವ ಆಸ್ಪತ್ರೆಗಳಲ್ಲಿ ಅಟೆಂಡರ್ ಇಲ್ಲ, ಔಟ್ಸೋರ್ಸ್ ಇಂದ ನಿಭಾಯಿಸ್ತಾ ಇದ್ದೀವಿ. ಮೂರು ಇನ್ಸ್ಟಿಟ್ಯೂಷನ್ಗೆ ಒಬ್ಬ ಔಟ್ಸೋರ್ಸ್ ಅನ್ನ ನಾನು ಕಳಿಸ್ಬೇಕಾದ ಪರಿಸ್ಥಿತಿ ಬಂದಿದೆ ಸರ್. ನಿರಂತರವಾಗಿ ಕೇಸ್ಗಳು ಬರ್ತವೆ, ಬಟ್ ಇದೆ ಸಿಬ್ಬಂದಿ ಕೊರತೆಯಿಂದ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ ಸರ್. ಅದರಲ್ಲೂ ಲಸಿಕಾ ಕಾರ್ಯಕ್ರಮಗಳನ್ನು ನಿರ್ವಹಿಸೋದು ಬಹಳ ಕಷ್ಟ ಆಗ್ತಾ ಇದೆ. ಮತ್ತೆ ಪಿ ಎಚ್ ಎಚ್ 39,417 ಮತ್ತೆ ಎನ್ ಪಿ ಎಚ್ ಎಚ್ 17,230 ಒಟ್ಟು 64,960 ಪಡಿತರ ಚೀಟಿ ಇದೆ ಸರ್. ಈಗ ಅಂತ್ಯೋದಯ ಪಡಿತರ ಚೀಟಿಗೆ 35 ಕೆ ಜಿ ಅಕ್ಕಿ ಮತ್ತು ಪಿ ಎಚ್ ಎಚ್ ಕಾರ್ಡ್ಗಳಿಗೆ ಯೂನಿಟ್ ಒಂದಕ್ಕೆ 6 ಕೆ ಜಿ ಅಂತೆ ಪಡಿತರ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಸರ್. ಎನ್ ಪಿ ಎಚ್ ಎಚ್ ಮಾತ್ರ ಪ್ರತಿಯೊಬ್ಬ ಅವರಿಗೆ 10 ಕೆ ಜಿ ಅಕ್ಕಿಯನ್ನು ಮಾತ್ರ ₹15 ಅಂತೆ ಕೊಡ್ತಾ ಇದ್ದಾರೆ ಸರ್. ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಆನ್ಲೈನ್ ಕ್ಲೋಸ್ ಮಾಡಿರೋದ್ರಿಂದ ನಮ್ಮಲ್ಲಿ ಯಾವುದು ಆನ್ಲೈನ್ ಯಾವುದು ರೇಷನ್ ಕಾರ್ಡಿಗೆ ಆಗಲಿ ಯಾವುದಕ್ಕೂ ನಾವು ಅಪ್ರೂವಲ್ ಕೊಡ್ತಾ ಇಲ್ಲ ಸರ್. ಓಪನ್ ಮಾಡ್ತಾರೆ, ಈಗ ಓಪನ್ ಮಾಡೋದ್ರ ಬಗ್ಗೆ ಏನು ಹೇಳಿಲ್ಲ ಸರ್, ಮಾಹಿತಿ ಏನು ಮಾಡಿಲ್ಲ ಸರ್. ಮಾಹಿತಿ ಇದು ಮಾಡಿದ್ಮೇಲೆ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೇವೆ. ಬೇಡಿಕೆ ಉಂಟು ತುಂಬಾ, 646 ಪೆಂಡಿಂಗ್ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಅಪ್ರೂವಲ್ ಕೊಡ್ಲಿಕ್ಕೆ ಇರೋಂಥದ್ದು ಸರ್. ಈಗ ಆನ್ಲೈನ್ ಕ್ಲೋಸ್ ಇರೋದ್ರಿಂದ ನಮ್ಮಲ್ಲಿ ಯಾವುದು ಕ್ಲೋಸ್ ಔಟ್ ಮಾಡ್ಲಿಕ್ಕೆ ಮೈನ್ ಇರ್ತಕ್ಕಂಥದ್ದು ನೀರಿನ ಸಮಸ್ಯೆ ಒಂದು, ಮತ್ತೆ ನೀರಿನ ಸಮಸ್ಯೆ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಡೀಮ್ಡ್ ಪವರ್ಷ್ಟು ಅನುಗುಣ ಸಮಸ್ಯೆ. ಯಾಕೆ ಸರ್ಕಾರಿ ಜಾಗಗಳಿಲ್ಲ, ಎಲ್ಲವರೂ ಸಹಿತ 90% ಉಳ್ಳವರಿಗೆ ಸರ್ಕಾರಿ ಜಾಗಗಳನ್ನು ಅಕ್ರಮಸಕ್ಕೆ ಮಂಜೂರು ಮಾಡಿಕೊಟ್ಟಿದ್ದೀರಿ, ಎಲ್ಲರೂ ಸಹಿತ ನೀವು ದುಡ್ಡು ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಇದೆಲ್ಲ ಟೋಟಲ್ ಒಟ್ಟಾರೆ ಸಮಸ್ಯೆಗಳು ನಿಲ್ಲಿಸುತ್ತಿದೆ. ಈ ಒಟ್ಟಾರೆ ಸಮಸ್ಯೆಗಳು ಪರಿಹಾರ ಹೇಗೆ ಹೇಗೆ ಮಾಡ್ಕೊಳ್ತೀವಿ ಎಲ್ಲ? ಈಗ ಡೀಮ್ಡ್ ಫಾರೆಸ್ಟು ಅಥವಾ ರಿಸರ್ವ್ ಫಾರೆಸ್ಟ್ ಇದ್ದದ್ದು ಸ್ವಲ್ಪ ಸಮಸ್ಯೆ ಉಂಟು, ಅದನ್ನು ಸರಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲೇ ಮಾಡಬೇಕು ಈ ಯೋಜನೆಗಳಿಗೆಲ್ಲ. ಈಗ ನಿನ್ನೆ ಇವರು ಹೇಳಿದರು ಅಲ್ಲಿ ಹೊಸಂಗಡಿಯಲ್ಲಿ ಸಹ ರಿಸರ್ವ್ ಫಾರೆಸ್ಟ್ನಲ್ಲೇ ಬರ್ತದೆ ಟ್ಯಾಂಕ್ಗಳು ಕೂಡ ಅವರ ಶುದ್ಧೀಕರಣ ಘಟಕಗಳೆಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗ್ತದೆ ರಿಸರ್ವ್ ಫಾರೆಸ್ಟ್ ಇದ್ದರೆ. ಅದನ್ನು ಆದಷ್ಟು ಒಂದ ಬೇರೆ ರೆವಿನ್ಯೂ ಜಾಗ ಉಂಟಾ ಅಂತೇಳಿ ಆಲ್ಟರ್ನೇಟಿವ್ ಅದೇ ಹೈಟ್ನಲ್ಲಿ ಸಿಗಬೇಕಲ್ಲ, ಲೆವೆಲ್ ಇದ್ದದ್ದು ಹೈಟ್ ಇದ್ದದ್ದು ಸಿಗಬೇಕು, ಅದನ್ನು ನೋಡಬೇಕು. ಈ ಸರ್ಕಾರ ಇದು ಡೀಮ್ಡ್ ಫಾರೆಸ್ಟು ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಹೇಳುವಂಥದ್ದು ಬರೀ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸಂಬಂಧ ಅಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಿರ್ಧಾರ ತಗೋಬೇಕು. ಆ ವಿಷಯ ಆ ದಿಸೆಯಲ್ಲಿ ನಾವು ಸಹ ಮುಂದೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಮಾಡಿ ಮಾಡ್ತೇವೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ನೀವೇ ಎಲ್ಲ ಕೇಳಿದ್ದೀರಿ, ಕೆಲವು ಗ್ರಾಮ ಪಂಚಾಯತ್ನಲ್ಲಿ ಅದರ ತೀವ್ರತೆ ಸ್ವಲ್ಪ ಜಾಸ್ತಿ ಉಂಟು, ಹೆಚ್ಚಿನ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ. ಇಲ್ಲಿ ನಮ್ಮ ಕುಂದಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು 7-8 ಪಂಚಾಯತ್ನಲ್ಲಿ ನಾನು ಗುರುತು ಮಾಡಿದ ಪ್ರಕಾರ ಸ್ವಲ್ಪ ಸಮಸ್ಯೆ ಉಂಟು, ಟ್ಯಾಂಕರ್ನಲ್ಲಿ ಕೊಡ್ತಾರೆ, ಉಳಿದದ್ದೆಲ್ಲ ಬಾವಿ ಪೈಪ್ ಲೈನ್ನಲ್ಲಿ ಹೋಗ್ತಾ ಉಂಟು, ಏನು ತೊಂದರೆ ಇಲ್ಲ ಸರ್. ನೆಹರು ಮೈದಾನ ಹಸ್ತಾಂತರ ಪ್ರೊಸೀಜರ್ ಇನ್ನೂ ಆಗಲಿಲ್ಲ, ಸರ್ವೆ ಆಗಿದೆ, ತಾಲೂಕು ಅಫೀಸಲ್ಲಿ ಬಾಕಿ ಇದೆ. ತಹಸೀಲ್ದಾರ್ ಹತ್ರ ನಾನು ಮಾತಾಡಿ ಅದ್ರ ಬಗ್ಗೆ ಏನು ಹೆಚ್ಚು ಮಾಹಿತಿ ಇಲ್ಲ ನನ್ನ ಹತ್ರ, ನಾನು ಮಾತಾಡೋದಿಲ್ಲ. ಅಲ್ಲ ಇವಾಗ ಕುಡಿಯುವ ನೀರು ಈ ಸಮಸ್ಯೆ ಇರುವುದು ಈ ವರ್ಷದ್ದಲ್ಲ, ಸಾಧಾರಣ ನಾನು ಬಂದು ನೋಡ್ತಾ ಇರೋದು 3 ದಶಕದಿಂದ. ಇನ್ನು ಎಲ್ಲಿ ಎಲ್ಲಿ ಪಂಚಾಯತ್ಗಳು ನೀರಿನ ಸಮಸ್ಯೆ ಇದೆಯೋ ಸೇಮ್ ಅದೇ ಸಮಸ್ಯೆ ಪರಿಹಾರನೇ ಆಗಲಿಲ್ಲ, ನೀರಿನ ಮೂಲನೇ ಇಲ್ಲದೆ ನೀರು ಪೂರೈಕೆ ಹೇಗೆ ಮಾಡ್ತೀವಿ? ಅಲ್ಲ ಈಗ ಇಲ್ಲಿ ಪ್ರತಿ ವರ್ಷ ಕುಡಿಯುವ ನೀರಿಗೆ ಹೊಸ ಹೊಸ ಬೇಡಿಕೆ ಬರ್ತದೆ, ಹೊಸ ಮನೆಗಳಾಗ್ತದೆ, ಹೊಸ ಹೊಸ ಜಾಗದಲ್ಲಿ ಮನೆ ಕಟ್ತಾರೆ ಅವರಿಗೆ. ಇದೇನು ಒಂದು ವರ್ಷದಲ್ಲಿ ಸಂಪೂರ್ಣ ಆಗುವ ವಿಚಾರಗಳಲ್ಲ, ಬೇಡಿಕೆ ನಿರಂತರ. ಅದು ಈಗ ಒಂದು ಮನೆ ಇದ್ದದ್ದು 2 ಮನೆ ಆಗಿದೆ, 2 ಮನೆ 4 ಮನೆ ಆಗಿದೆ, ಎಲ್ಲ ಮನೆ ಹೊಸ ಹೊಸ ಮನೆ ಕಟ್ಟಿದಾಗ ಕೆಲವು ಜಾಗಕ್ಕೆ ನೀರಿನ ಪೂರೈಕೆ ಸಹ ಕಷ್ಟ ಆಗ್ತಾ ಇದೆ. ಈಗ ಜಲ ಜೀವನ್ ಮೆಷಿನ್ನು ಅದರ ಅಡಿಯಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೈಪ್ ಲೈನ್ಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿ ಮನೆ ಮನೆಗೆ ನಳ್ಳಿ ಕೊಡುವ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ರಿಸ್ಕ್ ಇದೇ ಇರುವುದು. ಈಗ ನಮಗೂ ಟ್ಯಾಂಕು ಒಬ್ಬರಿಗೆ ಟೆಂಡರ್ ಆಗಿದೆ, ಪೈಪ್ ಲೈನ್ ಕಾಮಗಾರಿ ಒಂದು ಕಡೆಯವರಿಗೆ ಆಗಿದೆ, ಪೈಪ್ ಲೈನ್ ಕಾಮಗಾರಿಯನ್ನು ಮಾಡಿ ಮುಗಿಸಿದ್ದಾರೆ, ಈಗೆಲ್ಲ
ಟ್ಯಾಂಕು ಮಾಡುವಂಥದ್ದನ್ನು ಸ್ಟ್ರಕ್ಚರ್ ಮಾಡುವಂಥದ್ದನ್ನು ಉಳಿದ ಗುತ್ತಿಗೆದಾರರಿಗೆ ಕೆಲಸ ಶುರು ಮಾಡಬೇಕಷ್ಟೇ. ಅದೆಲ್ಲ ಸಂಪೂರ್ಣ ಆದರೆ ನೀರಿನ ಸಮಸ್ಯೆ ಮೇಜರ್ ಈಗ ಪೂರ್ಣ ಆಗ್ತದಂತಲ್ಲ, ಈಗ ಬರುವ ವರ್ಷ ಮತ್ತೆ ಬೇರೆ ಜನರು ಅರ್ಜಿ ಆಗ್ತಾರೆ ಕುಡಿಯುವ ನೀರಿಲ್ಲ, ಕೆಲವು ಭಾಗಕ್ಕೆ ನೀರೇ ಹೋಗುವುದಿಲ್ಲ ಯಾವುದು ಅಂತ ಜಾಗಗಳಿರ್ತದೆ. ಕೆಲವು ಜಾಗದಲ್ಲಿ ರಿಸರ್ವ್ ಫಾರೆಸ್ಟು ಅಥವಾ ವೈಲ್ಡ್ ಲೈಫ್ನಲ್ಲಿ ಮಾಡಲಿಕ್ಕೆ ತೊಂದರೆ ಉಂಟು. ಈಗಿನ ಸಮಸ್ಯೆ ಎಲ್ಲ ಇದ್ದದ್ದೇ ಆಗಿದೆ. ಇರೋದು ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷ ಕೃಷಿ ವೇಷಿ ಮೇಡ ಮೇಳೆ ಇದರಿಂದ 13,000 ಇದ್ದು ಈಗ 4,000 ಹೆಕ್ಟೇರ್ ಕೃಷಿ ಉತ್ತೇಜನಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಕೃಷಿದೇ ಸಭೆ ನಡೆಸುವ ಇಲ್ಲ. ಕೃಷಿ ಅಂದರೆ ಸಭೆ ಮಾಡ್ಬೋದು ಅಥವಾ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು, ಆದರೆ ಯಾವುದು ಕೃಷಿ ಕೃಷಿ ಆಗಲಿ ಬೇರೆ ಬೇರೆ ಬೆಳೆ ಆಗಲಿ ಲಾಭದಾಯಕವಲ್ಲದ ಕೃಷಿಯನ್ನು ಜನರು ಮಾಡುವುದಿಲ್ಲ. ಸಮಸ್ಯೆ ಅದೇ, ಈ ಭತ್ತದ ಕೃಷಿಯಲ್ಲಿ ನಮಗೆ ಲಾಭದಾಯಕ ಇಲ್ಲ, ಆದ್ದರಿಂದ ಎಲ್ಲರೂ ಕೈ ಬಿಟ್ಟು ವಾಣಿಜ್ಯ ಬೆಳೆಗಳಿಗೆ ಹೋಗಿದ್ದಾರೆ. ಭತ್ತ ನಿಮಗೆ ಮೊನ್ನೆಯವರೆಗೆ ಒಂದು ಕ್ವಿಂಟಾಲಿಗೆ 1,600-1,700 ಇತ್ತು ಕಳೆದ ವರ್ಷ ಎಲ್ಲ, ಏನೂ ಅದರಲ್ಲಿ ಲಾಭದಾಯಕ ಅಲ್ಲ. ಮೊನ್ನೆ ಸರ್ಕಾರ MSPಯಲ್ಲಿ ಮಿನಿಮಮ್ ಸಪೋರ್ಟ್ ದರದಲ್ಲಿ ಖರೀದಿ ಮಾಡ್ತೇವೆ ಅಂತ ಹೇಳಿದ ನಂತರ ಅದು 22-23 ಒಂದು ಕೆ ಜಿ ಒಂದು MO4 ಭತ್ತ ಒಂದು ಕ್ವಿಂಟಾಲಿಗೆ 2,200 ಹೋಗಿದೆ. ಲಾಭದಾಯಕವಲ್ಲದ ಕೃಷಿಯನ್ನು ಯಾರು ಮನಸ್ಸು ಮಾಡುವುದಿಲ್ಲ. ನಾವು ಅವರಿಗೆ ಯಾವುದು ಬೆಳೆ ಲಾಭದಾಯಕವೋ ಅದನ್ನೇ ಹೋಗ್ತಾರೆ ಅಲ್ಲ. ಈಗ ಅಡಿಕೆ ಬೆಳೆ ಲಾಭದಾಯಕ ಅಂತ ಗೊತ್ತುಂಟು, ಅದಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ. ಏನು ಕೇಳಿದರೆ ನೀವು ಹೇಳ್ದಂಗೆ ಲಾಭದಾಯಕ ಬೆಳೆ ಹೋಗಿ, ಆದರೆ ಯಾವಾಗ ಭತ್ತ ಕೃಷಿ ಇಳಿಮುಖ ಆಗ್ತದೆ ನಮಗೆ ವಾಟರ್ ಸ್ಕ್ಯಾರ್ಸಿಟಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಉಂಟು. ಅದು ಗದ್ದೆಯ ಕ್ರಮವೇ ನೀರು ನಿಲ್ಲಿಸ್ತದೆ. ಏನಾದರೂ ಆ ರೇಜು ಅವರು ಅದಕ್ಕೊಂದು ಪ್ಲಾನಿಂಗ್ ನಮಗೆ ಕೂಡ ಮಾಡಿದ್ರು, ಅವರು ಇಲ್ಲಿಂದ ವರ್ಗಾವಣೆ ಸರ್. ಅದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದು ಹಡಿಲು ಭೂಮಿಯಲ್ಲಿ ಕೃಷಿ ಮಾಡುವಂಥದ್ದು ಒಂದು ಕಾನ್ಸೆಪ್ಟ್ ತಂದ್ರೆ ಅದು ಭಾಳ ವರ್ಕ್ ಆಯ್ತು ಕೂಡ. ಹಡಿಲು ಭೂಮಿ ಅಂತ ಒಂದು ವರ್ಷ ಮಾಡಿದ್ದಾರೆ ಅವರು, ಇದು ಎರಡನೇ ವರ್ಷ ಕಂಟಿನ್ಯೂಸ್ ಆಗಲಿಲ್ಲ ಪೂರ ಆಗುದಿಲ್ಲ, ಅದು ಕಂಟಿನ್ಯೂ ಆಗಬೇಕಲ್ಲ. ಈಗ ಅವ್ರು ಪ್ರಚಾರಕ್ಕೆ ಮಾಡಿದ್ದಲ್ಲ, ಅವರು ಒಳ್ಳೆ ಇಂಟೆನ್ಷನ್ ಅಲ್ಲೇ ಮಾಡಿದ್ದು. ಒಂದು ವರ್ಷ ನಾವು ಮಾಡಿದ್ರೆ ಅವರ ಉದ್ದೇಶ ಒಳ್ಳೇದಿತ್ತು, ಅಂದರೆ ಈ ವರ್ಷ ನಾವು ಇದರಿಂದ ಮಾಡಿದರೆ ಮುಂದೆ ಯಾವುದೇ ಬೆಳೆ ರೈತರು ಕಂಟಿನ್ಯೂ ಮಾಡ್ತಾರೆ ಅಂತೇಳುವ ಉದ್ದೇಶದಲ್ಲಿ ಮಾಡಿದ್ದಾರೆ, ಕಂಟಿನ್ಯೂ ಆಗಲಿಲ್ಲ ಅಂತೇಳು. ಆ ವರ್ಷ ಗ್ರಾಮದಲ್ಲಿ ಕಳೆದ 10 ವರ್ಷದಿಂದ 28 ಜನರಿಗೆ 5 ಸೆಂಟ್ಸ್ ಅಂತಲೇ ಮನೆ ಕಟ್ಕೊಳ್ಳೋಕ್ಕೆ ಸೈಟ್ ಆಗಿ ಅವರಿಗೆ ಜಾಗ ಮಂಜೂರು ಪಡ್ಕೊಂಡಿದ್ದಾರೆ. ಟೋಟಲ್ 28 ಜನ ಕೊಟ್ಟಿದ್ದಾರೆ. ಆ ಅಕ್ರಮ ಸಕ್ರಮದಲ್ಲಿ ಅವರಿಗೆ ಜಾಗವನ್ನು ಸೈಟ್ ಮಂಜೂರು ಮಾಡಿಕೊಟ್ಟಿದ್ದಾರೆ, ಅಧಿಕಾರಿಗಳು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಮಾಡಿಕೊಂಡಿದ್ದಾರೆ. ಆ ಜಾಗವನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಈಗೇನು 28 ಜನರಿಗೆ ಅಕ್ರಮ ಸಕ್ರಮದಲ್ಲಿ ಹೌಸಿಂಗ್ ಸೈಟ್ ಮಂಜೂರಾಗಿದ್ದು, ಅದ್ರ ಕೂಡ ಅದೇ ಜಾಗವನ್ನು ದೊಡ್ಡ ಹಿಡುವಳಿದಾರರಿಗೆ 1.5 ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕಳೆದ 5 ವರ್ಷದಿಂದ 28 ಜನರಿಗೆ ಇನ್ನೂ ಸಹಿತ ಮನೆ ಕಟ್ಕೊಳ್ಳಿಕ್ಕೆ ಆಗಲಿಲ್ಲ, ರಸ್ತೆ ಬಗ್ಗೆ ಕೂತ್ಕೊಂಡಿದ್ದಾರೆ ಕೂಲಿ ಕೆಲಸಗಾರರವರು. ಗೊತ್ತಿಲ್ಲ ನನಗೆ ಆ ವಿಷಯ, ಮಾಹಿತಿ ಇಲ್ಲ. ನಿಮ್ಮ ಬೈಂದೂರು ತಹಸೀಲ್ದಾರ್ ಗೊತ್ತಿದೆ, ಅದ ಬ್ರಹ್ಮಾವರ ತಹಸೀಲ್ದಾರಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ. ಮಾಹಿತಿ ತಗೊಂಡು ಮಾಡ್ತೇನೆ. ಯಾರಿಗೆ ಅವ್ರು ಮನೆ ಕಟ್ಕೊಂಡು ಇದ್ದಿದ್ದಾರೆ ಅಲ್ಲಿ, ಈಗ ಮನೆ ಕಟ್ಟಿಕೊಂಡಿದ್ದು ಮನೆ ಕಟ್ಟಲಿಕ್ಕೆ ಬಿಡಲಿಲ್ಲ. ಮನೆ ಕಟ್ಟಲಿಕ್ಕೆ ಹೋದಾಗ ಇವರು ಅಕ್ರಮ ಸಕ್ರಮ ಮಂಜೂರಾಗಿದೆ ಅಂತ ಅಬ್ಜೆಕ್ಷನ್ ಮಾಡಿದ್ರು. ನೋಡುವ, ನಾನು ತಹಸೀಲ್ದಾರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ಆಗ್ತದೆ ನೋಡ್ತೇನೆ. ಅವರಷ್ಟಕ್ಕೆ ಮೀಟಿಂಗ್ ಮಾಡಿದ್ರೆ ಸಾಕಾಗ್ಬೋದು, ಅದನ್ನು ಅವರು ನಮ್ಮ ಮೊನ್ನೆ ಮೀಟಿಂಗ್ ಆಗಿದೆ.